ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಹಬ್ಬ ಸ್ಪೆಷಲಾಗಿ ಒಂದು ಸಿಂಪಲಾಗಿ ದೇವರ ನೈವೇದ್ಯಕ್ಕೆ ಗೋಧಿ ರವೆ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ಈ ಪಾಯಸ ಮಾಡೋದು ಸುಲಭ, ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದು ಗೋಧಿ ರವೆ. ನಿಮಗೆ ಗೋಧಿ ರವೆ ಅಂತ ಗೊತ್ತಾಗೋದಿಲ್ಲ ಅಂದರೆ ಅಂಗಡಿಯಲ್ಲಿ ಬನ್ಸಿ ರವೆ ಅಂತ ಕೇಳಿ ಕೊಡ್ತಾರೆ, ಅಂದರೆ ದೊಡ್ಡ ದೊಡ್ಡ ದಪ್ಪ ರವೆ. ಇದು ಸುಮಾರು 1 ಕಪ್ ಆಗೋಷ್ಟು ಅಳತೆ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಗೆ 1 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನೀವು ಕಾಯಿಸಿರೋ ಹಾಲು ಕೂಡ ಯೂಸ್ ಮಾಡ್ಕೋಬೋದು. 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 10 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ದ್ರಾಕ್ಷಿ ತೊಗೊಂಡಿದ್ದೀನಿ, ಹಾಗೆ 1 ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ, 1 3 ಲವಂಗ ತೊಗೊಂಡಿದ್ದೀನಿ, ಮತ್ತು 1 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದಕ್ಕೆ 1 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದಕ್ಕೆ ಗೋಡಂಬಿ ದ್ರಾಕ್ಷಿ ಏನಿದೆ ಅದನ್ನು ಹುರ್ಕೋಬೇಕಾಗುತ್ತೆ. ಸೊ ಹುರ್ಕೊಂಡಿದ್ದನ್ನು ನಾರ್ಮಲ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಇದನ್ನು ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಲಕ್ಷ್ಮೀ ದೇವ್ರಿಗೆ ಅಂತಲೇ ಅಲ್ಲ, ಇವಾಗ ಶ್ರಾವಣ ಮಾಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವು ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ ಮುಗಿಯೋರು ಈ ಥರ ದೇವರಿಗೆ ಒಂದು ಸಿಂಪಲಾಗಿ ನೈವೇದ್ಯ ಮಾಡಿ ಇಡ್ಬೋದು. ಇವಾಗ ನೋಡಿ, ಗೋಡಂಬಿ ದ್ರಾಕ್ಷಿ ಹುರಿದಿದ ಮೇಲೆ ಅದೇ ಕಡಾಯಿಗೆ ನಾನು ರವೆ ಹಾಕ್ಕೊತ ಇದ್ದೀನಿ, ಹಾಗೆ 1 3 ಲವಂಗ ಹಾಕ್ಕೊತ ಇದ್ದೀನಿ. ಲವಂಗ ಹಾಕೋದ್ರಿಂದನೂ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ನೋಡಿ, ನಿಮಗೆ ಈ ಗೋಧಿ ರವೆ ನಿಮಗೇನೋ ಸಿಕ್ಕಿಲ್ಲ ಅಂದರೆ, ನಾನು ಹೇಳ್ದಂಗೆ ಅಂಗಡಿಯಲ್ಲಿ ಬನ್ಸಿ ರವೆ ಅಂತ ಕೇಳಿ ಸಿಗುತ್ತೆ, ಅದು ಗೋಧಿನಲ್ಲೇ ಮಾಡೋವಂಥ ರವೆ ಅದು. ನೋಡಿ, ಇವಾಗ ನಾವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ ನೀರು ಹಾಕ್ಕೊತ ಇದ್ದೀನಿ. ಸುಮಾರು 1 2½ ಕಪ್ ಆಗೋಷ್ಟು ನೀರು ಹಾಕ್ಕೊತ ಇದ್ದೀನಿ. ನಿಮಗೆ ಪಾಯಸಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ರವೆನೂ ಹುರಿಬೇಕಾದ್ರೆ 1 3 ರಿಂದ 4 ನಿಮಿಷ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಆ ರವೆದು ಘಮ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ಹಾಲು ಹಾಕ್ಕೊತ ಇದ್ದೀನಿ. ಹಾಲು ಕೂಡ ಅಷ್ಟೇ, ನೀವು ಕಾಯಿಸಿರೋ ಹಾಲು ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿ ಹಾಲು ಇದ್ದರೆ ಅದು ಕೂಡ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನು ಹಂಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಪಾಯಸಕ್ಕೆ ಎಷ್ಟು ತೆಲ್ಲಗ್ಬೇಕು ಅಷ್ಟು ನೋಡಿಕೊಂಡು ನೀರು ಯೂಸ್ ಮಾಡ್ಕೊಳ್ಳಿ. ಸೊ 1:4 ಕಪ್ ಆಗೋಷ್ಟು ಕೂಡ ಯೂಸ್ ಮಾಡ್ಕೋಬೋದು, ಅಂದರೆ 2 ಕಪ್ ಹಾಲು 2 ಕಪ್ ನೀರು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ, ಒಂದು ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಇದನ್ನು 1-2 ನಿಮಿಷ ಆಗಿಬಿಡೋಣ. ನೋಡ್ತಾರ್ಬೋದು, ಆಲ್ಮೋಸ್ಟ್ ಇದು ಬೇಗ ಹತ್ತತ್ರ ಬಂದಿದೆ. ಸೊ ಇದನ್ನು ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ರವೆ ಬೇಗನೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರನೇ. ಈಗ ಇದಕ್ಕೆ ಏಲಕ್ಕಿ ಪುಡಿನೂ ಗೋಡಂಬಿ ದ್ರಾಕ್ಷಿ ಮತ್ತು 1 ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಈ ಪಾಯಸ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಕೂಡ ಹಬ್ಬಕ್ಕೆ ಈ ಥರ ಒಂದು ನೈವೇದ್ಯವನ್ನು ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.